श्री गुरुभ्यो नमः। सदाशिवसमारंभां श्रीकंडाचार्य मध्यम अस्मदाचार्य पर्यन्तां वंदे गुरु परंपरा सद्गुरु चरणारविंदाभ्या नमः। वीक्षकरिगेल्ल नमस्कारगळु। मनुष्य जीवनदल्लि तन्न वंशाभिवृद्धि आगबेकु अंत प्रतियोब्ब मनुष्यनिगू अनिसिके ಮತ್ತು ಹಲವಾರು ರೀತಿಯ ಒಂದು ತಮ್ಮ ಜೀವನವನ್ನು ಮುನ್ನಡೆಸಬೇಕು, ಸಂತತಿಯನ್ನು ಮುನ್ನಡೆಸಬೇಕು ಅಂತಹ ಅಭಿಲಾಷೆಗಳಿರುತ್ತೆ। ಇಂತಹ ಒಂದು ಅಭಿಲಾಷೆಗಳು ಕೆಲವರ ಜೀವನದಲ್ಲಿ ಪೂರ್ತಿಯಾಗೋದಿಲ್ಲ। ಕೇಳದೇನೆ ಕೆಲವರಿಗೆ ಫಲ ಕೊಟ್ಟುಬಿಡತಾನೆ ಭಗವಂತ, ಕೇಳಿ ಕೇಳಿ ಎಷ್ಟೋ ಜನಕ್ಕೆ ಫಲ ಕೊಡೋದಿಲ್ಲ। ಯಾಕೆ? ಕೆಲವೊಂದು ಜಾತಕ ರೀತಿಯಿಂದಲೂ ಇರಬಹುದು, ಅವರ ಪೂರ್ವಾರ್ಜಿತ ದೋಷಗಳಿಂದ ಇರುತ್ತೆ, ಕೆಲವೊಂದು ದೇಹದ ವೈಫಲ್ಯದಿಂದ ಕೂಡ ಇದೆಲ್ಲ ಇರುತ್ತೆ। ಇದಕ್ಕೆ ಏನು ಮಾಡಬೇಕು? ಒಂದು ಡಾಕ್ಟರ್ ಹತ್ರ ಹೋಗ್ತೀವಿ, ಡಾಕ್ಟರ್ ಕೊಟ್ಟಂತ ಔಷಧಿ ಎಲ್ಲ ತಗೊಳ್ತೀವಿ, ಆದರೂ ಆಗೋದಿಲ್ಲ। ಕೆಲವರಿಗೆ ಏನು ಮಾಡ್ಕೊಳ್ಳೋದಿಲ್ಲ, ಅದು ಪ್ರಕೃತಿ ದತ್ತವಾಗಿ ಅವರಿಗೆ ಶೀಘ್ರವಾಗಿ ಸಿಗುತ್ತೆ। ಇದಕ್ಕೆಲ್ಲ ಏನು ಮಾಡಬೇಕು? ಆಗದೆ ಇರತಕ್ಕಂಥವ್ರು ಏನು ಮಾಡಬೇಕು? ಜಾತಕವನ್ನು ತೋರಿಸ್ಕೊಳ್ಳಿ, ಜಾತಕದಲ್ಲಿ ಸಂತಾನ ಫಲ ಅನ್ನುವಂಥದ್ದು ಇದೆ, ಆ ಫಲಗಳು ಗಂಡು ಹೆಣ್ಣಿನ ಜಾತಕದ ಕುಂಡಲಿಯಲ್ಲಿ ಸಿಗುತ್ತೆ। ಅದರಲ್ಲಿ ಇವ್ರಿಗೊಂಚೂರಾದರೂ ಬಲ ಇದೆಯಪ್ಪ ಅಂತಂದರೆ, ಬಲ ಇದೆ ಅಂದರೆ ಸಾಕು, ಅವ್ರು ಹೇಳೋ ಪರಿಹಾರ ಅವರು ನೀವು ಮಾಡ್ತೀರೋ ಇಲ್ವೋ ಬ್ಯಾಡ್ ಬೇರೆ ಪ್ರಶ್ನೆ, ಸ್ವಲ್ಪ ಬಲ ಇದೆ ಅಂತಾದರೂ ಸಾಕು। ಒಂದು ಇದಕ್ಕೆಲ್ಲ ಶ್ರೇಷ್ಠವಾದಂಥದ್ದು ನಾಗ, ಎಷ್ಟೊಂದು ಜನಕ್ಕೆ ಅಭಾಷಣ ಆಗ್ತಾ ಇರುತ್ತೆ, ಮದುವೆ ಆಗಿರುತ್ತೆ, ಮಕ್ಕಳಾಗಬೇಕು, ಎರಡನೇ ತಿಂಗಳು ಮೂರನೇ ತಿಂಗಳು ಪಟ್ಟಂಥ ಅಭಾಷಣ ಆಗುತ್ತೆ। ಏನಕ್ಕಪ್ಪ ಇದಾಗುತ್ತೆ ಅಂತಂದರೆ, ಆ ಒಂದು ಜಾತಕದ ಫಲದಲ್ಲಿ ನಾಗದೋಷ ಯಥೇಚ್ಛವಾಗಿರುತ್ತೆ। ಆ ನಾಗ ಸುಬ್ರಹ್ಮಣ್ಯ ಬೇರೆ, ನಾಗ ಬೇರೆ, ನಾವು ಹೇಳ್ತಾ ಇರೋದು ಇಲ್ಲಿ ನಾಗನ ಪೂಜೆ, ಸುಬ್ರಹ್ಮಣ್ಯನ ಪೂಜೆ ಅಲ್ಲ। ಆ ನಾಗನಿಗೆ ಯಥೇಚ್ಛವಾದಂಥ ನಾವು ಆರಾಧನೆಯನ್ನು ಮಾಡಬೇಕು। ನಮ್ಮ ಜಾತಕದಲ್ಲಿ ಕೆಲವರು ಹೇಳ್ತಾರೆ ಆಶ್ಲೇಷ ಬಲಿ ಮಾಡಿಸ್ಕೊಳ್ಳಿ, ಸರ್ಪ ಸಂಸ್ಕಾರ ಮಾಡಿಸ್ಕೊಳ್ಳಿ ಇತ್ಯಾದಿ ವಿವಿಧ ಪೂಜೆಗಳು, ಸರ್ಪಕ್ಕೆ ಸಂಬಂಧಪಟ್ಟಂಥದ್ದು, ನಾಗಕ್ಕೆ ಸಂಬಂಧಪಟ್ಟಂಥದ್ದು ಪೂಜೆಗಳಿದೆ। ಆ ಸರ್ಪದಲ್ಲಿ ಎಷ್ಟು ವಿಧ? ಒಂಬತ್ತು ವಿಧ: ಅನಂತ ವಾಸುಕಿ ಶೇಷ ಪದ್ಮನಾಭಂ ಚ ಕಂಬಲಂ ಶಂಖಪಾಲಂ ಧೃತರಾಷ್ಟ್ರಂ ತಕ್ಷಕಂ ಕಾಲಿಯಂ ತಥಾ ಅಂತ ಒಂಬತ್ತು ವಿಧವಾದಂತಹ ನಾಗಗಳು, ಅದಕ್ಕೆ ನವಹೆಡೆಯ ನಾಗ ಅಂತ ನಾವು ಕೇಳ್ತೀವಿ, ಒಂಬತ್ತು ವಿಧವಾದಂಥ ನಾಗ. ಆ ನಾಗನಿಗೆಲ್ಲ ತೃಪ್ತಿಪಡಿಸ್ಬೇಕು, ಆಶ್ಲೇಷ ಬಲಿಯನ್ನು ಮಾಡಿ ಎಲ್ಲ ಆ ನಾಗನಿಗೆ ಒಂದು ಗೂಡಾನ್ನ, ಬೆಲ್ಲದ ಪೊಂಗಲ್ಲು ಮತ್ತು ಮಾಷಾಪೂಪ, ಉದ್ದಿನಿಂದ ಕೂಡಿದಂತಹ ಉದ್ದಿನ ವಡೆ, ಇದನ್ನೆಲ್ಲ ಮಾಡಿ ಸ್ವಾಮಿಗೆ ತರ್ಪಣಾದಿಗಳನ್ನೆಲ್ಲ ಕೊಟ್ಟು ಆಶ್ಲೇಷ ಬಲಿಯನ್ನು ಮಾಡಿ ಸಂತೃಪ್ತಿಗೊಳಿಸ್ತಾರೆ। ಅದೇ ರೀತಿ ಆ ನಾಗನಿಯಿಂದ ನಮಗೆ ಸಂತಾನವಾಗಬೇಕು. ಅತ್ಯಂತ ಸುಲಭವಾಗಿ ಹೇಳ್ತೀನಿ ಕೇಳಿ, ಯಾರು ದಂಪತಿಗಳಿರ್ತೀರಾ, ಒಂದು ಸಂಕಲ್ಪ ಮಾಡ್ಕೊಳ್ಳಿ, ಒಂದು ಸೃಷ್ಟಿಯಿಂದ 48 ದಿನಗಳ ಕಾಲ ತಮ್ಮ ಮನೆ ಹತ್ರ ಇರ್ತಕ್ಕಂಥ ಅರಳಿಕಟ್ಟೆ ಅಲ್ಲಿ ಒಂದು ನಾಗರ ವಿಗ್ರಹ ಇದ್ದೇ ಇರುತ್ತೆ. ಅಂಥ ಜಾಗಕ್ಕೆ ಬೆಳಗ್ಗೆ ಎದ್ದು ಸ್ನಾನಾದಿಗಳು ಮಾಡಿ ಪರಿಶುದ್ಧವಾಗಿ ಹೋಗಿ, ಪರಿಶುದ್ಧವಾಗಿ ಹೋಗಿ ಒಂದು ತಂಬಿಗೆ ಹಾಲು, ಅದಕ್ಕೆ ಒಂದು ಚಿಟಿಕೆ ಅರಿಶಿನದ ಪುಡಿ, ಒಂದು ಚಿಟಿಕೆ ಅಕ್ಕಿ ಹಿಟ್ಟಿನ ಪುಡಿಯನ್ನು ಸೇರಿಸಿ ನಾಗನಿಗೆ ಅಭಿಷೇಕವನ್ನು ಮಾಡಿ, ಅಭಿಷೇಕವಾದ ನಂತರ ಅಲ್ಲಿಗೆ ಒಂದು ಪೂಜಾದಿಗಳು, ಒಂದು ಧೂಪ ದೀಪ ವಿಳೆದೆಲೆ ಅಡಿಕೆ ಎರಡು ಬಾಳೆಹಣ್ಣು ನೈವೇದ್ಯ ಒಂದು ಮಂಗಳಾರತಿ ಮಾಡಿ ತಮ್ಮ ಮನೆಗೆ ಹಿಂದಿರುಕೊಂಡು ಬಂದು ಮನೆಯಲ್ಲೊಂದು ಪೂಜೆ ಮಾಡಿ ತಮ್ಮ ದೈನಿತ್ಯದ ಕೆಲಸಕ್ಕೆ ತಾವು ತೊಡಗಿಕೊಳ್ಳಿ. ಈ ಒಂದು ಪೂಜೆ ಮಾಡಬೇಕಾದ್ರೆ ಮನೆಯಲ್ಲಿ ಕೆಲವರು ಈ ಮಾಂಸಾಹಾರವನ್ನು ತ್ಯಜಿಸಬೇಕು, ಮದ್ಯ ಧೂಮಪಾನ ಇವ್ಯಾವುದೂ ಕೂಡ ಮಾಡಬಾರ್ದು, ತುಂಬ ನಿಷ್ಠೆಯಿಂದ ಈ ವ್ರತವನ್ನು ಮಾಡಿ ಆ ಗಂಡ ಹೆಂಡತಿ ಇಬ್ಬರೂ ಕೂಡ 48 ದಿನಗಳ ಕಾಲ ಈ ಮಂಡಲ ಪೂಜೆಯನ್ನು ಮಾಡಿ ಆ ನಾಗನಿಗೆ ಅನುಗ್ರಹವನ್ನು ಮಾಡೇ ಮಾಡ್ತಾನೆ, ಆ ಅನುಗ್ರಹ ಬಲದಿಂದ ನಿಮಗೆ ಸಂತಾನ ಫಲ ಆಗುತ್ತೆ.
ಇದು ರಾಹು ಕೇತು ಇತರ ನಾಗ ದೋಷಗಳಿದ್ದಾಗ ಇಲ್ಲದೆ ಕೆಲವರಿಗೆ ಕ್ಷೇತ್ರ ದರ್ಶನದಿಂದಾನೇ ಕೂಡ ಸಂತಾನ ಫಲ ಆಗುತ್ತೆ ಈ ಗಾಟಿ ಸುಬ್ರಹ್ಮಣ್ಯ ಇರಬಹುದು ಉಕ್ಕೆ ಸುಬ್ರಹ್ಮಣ್ಯ ಇರಬಹುದು ನಮ್ಮ ಚನ್ನಪಟ್ಟಣದಿಂದ ಮದ್ದೂರು ಮಾರ್ಗದಲ್ಲಿ ಒಂದು ದೇವಾಲಯವಿದೆ ಏನಪ್ಪ ಅಂದ್ರೆ ಮಳ್ಳೂರು ಅಂತ ಅದಕ್ಕೆ ಗ್ರಾಮ ಅಲ್ಲಿ ರಾಮಪ್ರೇಮ ಸ್ವಾಮಿ ಅಂತ ಒಂದು ದೇವಾಲಯ ಆ ದೇವಸ್ಥಾನದ ಎಡಭಾಗದ ಹಿಂಭಾಗದಲ್ಲಿ ಬೆಣ್ಣೆ ಕೃಷ್ಣ ಅನ್ನತಕ್ಕಂತ ಕೃಷ್ಣನ ಒಂದು ಅಂಬೆಗಾರನ ಕೃಷ್ಣನ ದೇವಸ್ಥಾನ ಇದೆ ಅದು ಸಾಕ್ಷಾತ್ ವ್ಯಾಸರಾಜರು ಪ್ರತಿಷ್ಠೆ ಮಾಡಿದಂತ ಆಲಯ ಕೆಲವರು ಆ ಒಂದು ದರ್ಶನ ಭಾಗ್ಯದಿಂದ ಕೂಡ ಎಷ್ಟೋ ಜನಕ್ಕೆ ಸಂತಾನ ಆಗಿದೆ ಅದರಿಂದ ಮದುವೆಯಾಗಿ ಮಕ್ಕಳಾಗಿದೆ ಇರತಕ್ಕಂತವರು ಅತ್ಯಂತ ಶ್ರೇಷ್ಠವಾದಂತ ನಾಗಾರಾಧನೆಯಿಂದ ಪೂಜೆ ಮಾಡಿದ್ದೇ ಆದರೆ ನಿಮಗೆ ಅತಿ ಶೀಘ್ರದಲ್ಲಿ ಸಂತಾನ ಉತ್ಪತ್ತಿಗೆ ಆ ನಾಗ ನಿಮಗೆಲ್ಲ ಅವಕಾಶ ಕೊಡಲಿ ಅಂತ ಹೇಳ್ತಾ ಈ ಮೂಲಕ ನಾಗಾರಾಧನೆಯನ್ನು ಮಾಡಿ ಅಂತ ಹೇಳಿ ನಾನು ಪ್ರಾರ್ಥಿಸಿಕೊಳ್ಳುತ್ತೇನೆ ಯಾರ್ಯಾರಿಗೆ ಸಂತಾನ ಫಲವಿರೋದಿಲ್ಲವೋ ಈ ವರ್ಷ ತಮಗೆಲ್ಲರಿಗೂ ಕೂಡ ಸಂತಾನ ಫಲವು ಸತ್ಸಂತಾನ ಫಲ ಒಳ್ಳೆಯ ಸಂತಾನ ಆಗಬೇಕು ಸಂತಾನ ಆಗೋದೇ ಚೆಲ್ಲ ಮಾಡತಕ್ಕಂಥ ಸಂತಾನ ಒಳ್ಳೆಯ ಸಂತಾನ ಆಗಬೇಕು ಹುಟ್ಟುವಂಥ ಮಕ್ಕಳು ವಿದ್ಯಾ ಬುದ್ಧಿಯನ್ನು ಇಟ್ಟುಕೊಂಡು ಒಳ್ಳೆಯ ಸಂಸ್ಕಾರದಿಂದ ಒಳ್ಳೆಯ ಜ್ಞಾನದಿಂದ ಹುಟ್ಕೊಂಡು ಇರಬೇಕು ಯಾವುದೋ ಒಂದು ಮಗು ಹುಡ್ತು ಏ ಹುಡ್ತಪ್ಪ ಸದ್ಯ ಸಂತೋಷ ನಮಕರಣ ಮಾಡಿದ್ವಿ ಅವ್ನು ಮುಂಜಿ ಮಾಡಿದ್ವಿ ಮದುವೆ ಮಾಡಿದ್ವಿ ಆ ತಂದೆ ತಾಯಿ ಅಂತ್ಯಕಾಲದಲ್ಲೇ ಆ ಮಗು ನೋಡ್ಕೊಳ್ಳೋದಿಲ್ಲ ಅಥವಾ ತಂದೆ ತಾಯಿಯನ್ನು ಅವನು ದ್ವೇಷಿಸ್ತಾ ಬರೋದು ಅಥವಾ ಸಮಾಜ ಘಾತುಕನಾಗಿ ಬರ್ತಕ್ಕಂಥ ಅವನು ಇಂತಹ ಮಕ್ಕಳು ಯಾರಿಗೂ ಬೇಡ ಅವರಿಗೆ ಸತ್ಸಂತಾನವಾದಂತಹ ಫಲ ಒಳ್ಳೆಯ ಮಗು ಬರಬೇಕು ದೇಶಕ್ಕೆ ಸತ್ಪ್ರಜೆಯಾಗುವಂತಹ ಒಂದು ಸಂತಾನ ಆದರೆ ಆ ತಂದೆ ತಾಯಿಗಳಿಗೂ ಕೂಡ ಸಾರ್ಥಕವಾಗಬೇಕು ಅಂತ ಹೇಳ್ತಾ ಆ ನಾಗಾರಾಧನೆಯಿಂದ ತಮಗೆಲ್ಲ ಉತ್ತರೋತ್ತರವಾದಂಥ ಶ್ರೇಯಸ್ಸು ಸಿಗಲಿ ಅಂತ ಈ ಮೂಲಕ ನಾವು ಪ್ರಾರ್ಥಿಸ್ತೇನೆ.